ಹಸಿರು ತುಂಬಿದ ಸರಕಾರಿ ಶಾಲೆ. ಸರಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ಈಗಿನ ಕಾಲದಲ್ಲಿ ಬಾಗಲಕೋಟ್ ಜಿಲ್ಲೆಯ ಕೊನೆಯ ಗ್ರಾಮ ಚಿಕ್ಕಗ್ರಾಮ ಕಾಲ್ತಿಪ್ಪಿ ಗ್ರಾಮದಲ್ಲಿರುವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಹಚ್ಚು ಹಸಿರಿನ ವಾತಾವರಣದಲ್ಲಿ ಕಂಗೊಳಿಸುತ್ತಿದ್ದು ಪರಿಸರ ಮಡಿಲಲ್ಲಿ ಮಕ್ಕಳ ಆಟ ಪಾಠಗಳು ಮಲೆನಾಡಿನ ಅನುಭವವನ್ನು ನೀಡುತ್ತಿವೆ. ಶಾಲೆಯು 7 ಶಾಲಾ ಕಟ್ಟಡಗಳನ್ನು ಒಳಗೊಂಡು ಅತಿ ಕಡಿಮೆ ಜಾಗೆಯ ಮೈದಾನವನ್ನು ಹೊಂದಿದೆ. ಆದರೆ ಒಂದಿಂಚು ಜಾಗವು ವ್ಯರ್ಥವಾಗಬಾರದೆಂಬ ಶಿಕ್ಷಕರ ಯೋಚನೆಯಿಂದ 4 ವರ್ಷಗಳ ಹಿಂದೆ ಇಲ್ಲಿ ಅನೇಕ ಗಿಡಗಳನ್ನು ನೆಡಲಾಯಿತು. ಅದಕ್ಕೆ ಪ್ರತಿದಿನ ವಿದ್ಯಾರ್ಥಿಗಳೇ ನೀರು ಹಾಕಿ ಪೋಷಿಸುತ್ತಾ ಬಿರು ಬೇಸಿಗೆಯಲ್ಲೂ ತಂಪಾದ ಅನುಭವದೊಂದಿಗೆ ಗಿಡ ಮರಗಳ ಕೆಳಗೆ ಕುಳಿತುಕೊಂಡು ಆಟ ಮತ್ತು ಪಾಠಗಳನ್ನು ಮಾಡುತ್ತಿರುವುದು ಖಾಸಗಿ ಶಾಲೆಗಳು ನಾಚುವಂತೆ ಮಾಡಿವೆ. ಶಾಲೆಯ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಶಾಲಾ ಆವರಣದಲ್ಲಿ ಸರಸ್ವತಿ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಶಾಲೆಗೆ ಮತ್ತೊಂದು ಗರಿಯಾಗಿದೆ. ಹೀಗಾಗಿ ಮಕ್ಕಳು ಶಾಲಾ ಪರಿಸರದಲ್ಲಿ ಮಾತೆ ಸರಸ್ವತಿಗೆ ನಮಿಸಿ ಅಧ್ಯಯನಕ್ಕೆ ಒಳಗಾಗುತ್ತಾರೆ. ಅಂತಹ ಹೈಟೆಕ್ ಟಚ್ ಇಲ್ಲದೆ ಇದ್ದವರು ಕೈತೋಟ ನಿರ್ಮಾಣದ ನಿಸರ್ಗ ಪರಿಸರ ಸೇವೆಯ ಅನುಭವದೊಂದಿಗೆ ಉತ್ತಮ ಪಾಠ ಬೋಧನೆಗೆ ಇಲ್ಲಿನ ಮಕ್ಕಳು ಅಣಿಯಾಗುತ್ತಾರೆ. ಅಂತೆಯೇ ನಮಗೆ ಪರಿಸರ ಮತ್ತು ಇಲ್ಲಿನ ಶಿಕ್ಷಕರ ಮಾರ್ಗದರ್ಶನವು ಉತ್ತಮ ಕಲಿಕೆಗೆ ಕಾರಣವಾಗಿದೆ ಎನ್ನುತ್ತಾರೆ ಇಲ್ಲಿನ ವಿದ್ಯಾರ್ಥಿಗಳು. ಶಿಕ್ಷಕರ ಮತ್ತು ಮಕ್ಕಳ ಇಂತಹ ಪರಿಸರ ಪ್ರೇಮದ ಕಾರ್ಯದಲ್ಲಿ ಗ್ರಾಮಸ್ಥರು ಕೂಡ ಕೈ ಜೋಡಿಸಿರುವುದು ವಿಶೇಷವಾಗಿದೆ. ನಮ್ಮ ಶಾಲೆಯಲ್ಲಿ ಗಿಡಗಳು ಚೆನ್ನ ಚಿಕ್ಕದಾಗಿದ್ದರೂ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಸುತ್ತೇವೆ. ಆವರಣದಲ್ಲಿ ಒಂದು ಸರಸ್ವತಿ ದೇವಸ್ಥಾನವಿದೆ. ಅದಕ್ಕೆ ದಿನಾಲು ನಮಸ್ಕರಿಸಿ ತರಗತಿಗೆ ಹೋಗುತ್ತೇವೆ. ಹೆಸರು ಪ್ರಿಯಾ ಮಹದೇವ್ ಪಾಲ್ವಾಮಿ, 8ನೇ ತರಗತಿ. ಮುತ್ತುರಾಜ್, ನಾನು ಓದುತ್ತಿರುವುದು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಮ್ಮ ಶಾಲೆಯ ಬಗ್ಗೆ ಹೇಳುತ್ತೇನೆ. ನಮ್ಮ ಶಾಲೆ ಚಿಕ್ಕದಾದರೂ ನಮ್ಮ ಶಾಲೆಯ ಮೈದಾನ ಚಿಕ್ಕದಾದರೂ ಗಿಡ ಮರಗಳು ಹಾಗೂ ಹೂವಿನ ಗಿಡಗಳು ಎಲ್ಲಾ ತರಹದ ಮರಗಳನ್ನು ನೆಟ್ಟಿದ್ದೇವೆ. ದಿನಾಲು ನಾವು ಆ ಮರಗಳಿಗೆ ನೀರು ಹಾಕುತ್ತೇವೆ ಮತ್ತು ನಮ್ಮ ಸರ್ ಹಾಗೂ ಟೀಚರ್ ನಮಗೆ ಎಲ್ಲ ಕಲಿಸಿದ್ದಾರೆ. ಗಿಡ ಮರಗಳಿಗೆ ನೀರು ಹಾಕುವುದು ಮತ್ತು ನಮ್ಮ ಮನೆಯಲ್ಲಿ ಗಿಡ ಮರಗಳನ್ನು ನೆಡಲು ಹೇಳಿ ಗಿಡಗಳನ್ನು ನೆಟ್ಟು ಬೆಳೆಸುತ್ತೇವೆ. ನಮ್ಮ ಶಾಲೆಯನ್ನು ಇನ್ನಷ್ಟು ಸುಂದರವಾಗಿ ಮಾಡುತ್ತೇವೆ. ಬಿಸಿಲು ಇದ್ದಾಗ ನಮ್ಮ ಗಿಡ ಮರಗಳ ಕೆಳಗೆ ಕುಳಿತು ನಾವು ಓದುತ್ತೇವೆ, ಬರೆಯುತ್ತೇವೆ ಮತ್ತೆ ಊಟವಾದ ಮೇಲೂ ಕೂಡ ಇಲ್ಲಿ ಕುಳಿತುಕೊಳ್ಳುತ್ತೇವೆ.